ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೇರೆ ಬೇರೆ ಭಾಗದ ಸೂರ್ಯಗ್ರಹಣವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಚೂಡಾಮಣಿ ಸೂರ್ಯಗ್ರಹಣ ಸೊ ಅಬುದಾಬಿಯಲ್ಲಿ ಆಲ್ಮೋಸ್ಟ್ ಆಲ್ ಪರ್ಸೆಂಟ್ ಕವರ್ ಆಗಿದೆ ಅನ್ಸುತ್ತಲ್ಲ ಸುಂದರ್ ಹಾ ಆಲ್ಮೋಸ್ಟ್ ಆಗಿದೆ ಅಬುದಾಬಿಯಲ್ಲಿ ತಕ್ಕ ಮಟ್ಟಿಗೆ ಕಾಣೋದ್ರಿಂದ ನಮಗೆ ನೀವು ನೋಡಬಹುದು ಆಲ್ಮೋಸ್ಟ್ ನೀವು ಕವರ್ ಆಗಿದೆ ಇನ್ನು ಬೆಂಗಳೂರಲ್ಲೂ ಕೂಡ ಮೋಡ ಮುಸ್ಕಿದ ವಾತಾವರಣ ಇರೋದ್ರಿಂದ ಸರಿಯಾಗಿ ಗೋಚರಿಸ್ತಾ ಇಲ್ಲ ಇನ್ನು ಬಳ್ಳಾರಿಯಲ್ಲೂ ಕೂಡ ಶೀಘ್ರ ಚಂದ್ರ ಕವರ್ ಮಾಡ್ತಾ ಬರ್ತಾ ಇದ್ದಾನೆ ಸೂರ್ಯನ್ಗೆ ಅಂತ ಅನಿಸ್ತಾ ಇದೆ ಸೊ ಇದೆಲ್ಲವೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಸೂರ್ಯಗ್ರಹಣ ಈಗಾಗಲೇ ಆರಂಭವಾಗ್ಬಿಟ್ಟಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಗೋಚರಿಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಅದರ ಜೊತೆಗೆ ಸುಂದರ್ ಈ ಈಗ ಸೂರ್ಯಗ್ರಹಣ ನೋಡ್ಬೇಕು ಅಂತ ಕೆಲವೊಂದಿಷ್ಟು ಜನ ಖಗೋಳ ಆಸಕ್ತರಿಗೆ ಇರುತ್ತೆ ಹೇಗೆ ನೋಡ್ಬೇಕು ಯಾವ ಸಮಯದಲ್ಲಿ ಸೂಕ್ತ ಅಂತ ಅನ್ಸುತ್ತೆ ಅಲ್ಲ ಇದು ಖಗೋಳ ಆಸಕ್ತರಲ್ಲ ಎಲ್ಲಾರು ನೋಡ್ಲಿ ಅಂತ ನನ್ನ ಒಂದು ಅಹ್ ಮನವಿ ಮಾಡ್ಕೊತೀನಿ ಆ ಇದಕ್ಕೆ ಸೂಕ್ತ ಸಮಯ ಅಂತ ಏನು ಇಲ್ಲ ಶುರುವಾದ ನಂತರದಿಂದ ನೋಡ್ಬೋದು ಈಗ ಕೂಡ ಹೋಗಿ ನೋಡ್ಬೋದು ಅಲ್ಲೆಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಗ್ರಹಣ ಆರಂಭ ಆಗಿದೆ ಈಗಾಗಲೇ ಬಹುತೇಕ ಭಾರತದಲ್ಲೆಲ್ಲ ಆಗಿದೆ ಸೊ ಎಲ್ಲಾ ಕಡೆಯನ್ನು ಹೋಗಿ ನೋಡ್ಬೋದು ಸುರಕ್ಷಿತವಾಗಿ ಬಿಂಬವನ್ನ ಬಿಂಬಿಸ್ಕೊಂಡು ಆ ಗ್ರಹಣವನ್ನ ನೋಡ್ಬೋದು ಎಲ್ಲಾರು ಸಹ ಓಕೆ ಸೊ ಗ್ರಹಣವನ್ನ ನೋಡಬಹುದಾಗಿದೆ ಎಸ್ ಬಳ್ಳಾರಿ ಬೆಂಗಳೂರು ಅಬುದಾಬಿ ಸೊ ಈ ಮೂರು ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ಒಂದೊಂದು ಊರಲ್ಲಿ ಒಂದೊಂದು ಕಲರ್ ಆಗಿರುತ್ತೆ ಅಂತ ಸೊ ಅದು ಲೆನ್ಸ್ ಮುಖಾಂತರ ಗೋಡೆಗೆ ಆ ಬಿಂಬವನ್ನ ಬೀಳೋತರ ಮಾಡ್ತಾರೆ ಆಗ ಬೇರೆ ಬೇರೆ ಲೆನ್ಸ್ ಯಾವ ಕಲರ್ ಇರುತ್ತೆ ಆ ಕಲರ್ ಗೋಚರಿಸುತ್ತೆ ಸೊ ಇದನ್ನ ನೀವು ಹೇಗೆ ಹೇಳ್ತೀರಾ ಅದೇ ಇವಾಗ ನಾವು ಹೇಳದಾಗೆ ಸೂರ್ಯನನ್ನ ನೇರವಾಗಿ ಕಣ್ಣಿನಿಂದ ನೋಡಬಾರ್ದು ಅಂದಿದೀವಿ ಅದು ಕ್ಯಾಮ್ರಾ ಕೂಡ ಸತ್ಯ ಅಂದ್ ಯಾಕೆಂದ್ರೆ ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಡಿಟೆಕ್ಟರ್ ಗಳು ಇರ್ತವೆ ಅದು ಕೂಡ ಹಾಳಾಗೋ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಕ್ಯಾಮ್ರಾನು ನೇರವಾಗಿ ನೋಡಬಾರ್ದು ಅಥವಾ ನೀವೇ ಕ್ಯಾಮ್ರಾ ಇದ್ದು ನಾನು ಫೋಟೋ ತೆಗಿತೀನಿ ಅಂದ್ರೆ ದಯವಿಟ್ಟು ಸೂರಿ ನಿನಗೆ ಕ್ಯಾಮ್ರಾ ಇಟ್ಟು ಫೋಟೋ ತೆಗಿಯಕ್ ಹೋಗ್ಬೇಡಿ ಕ್ಯಾಮ್ರಾ ಖಂಡಿತವಾಗ್ಲೂ ಹಾಳಾಗತ್ತೆ ನೀವು ಈ ರೀತಿ ಪ್ರತಿಬಿಂಬವನ್ನ ತೆಗಿಬೇಕು ಇಲ್ಲಿ ಎರಡು ರೀತಿ ಚಿತ್ರಗಳನ್ನು ನೋಡ್ತಾ ಇದ್ದೀವಿ ಅಬುಧಾಬಿಯಿಂದ ಬರ್ತಾ ಇರೋದು ಒಂದು ಫಿಲ್ಟರ್ ನ ಹಾಕಿರ್ತಾರೆ ನಾವು ಈಗಾಗ್ಲೇ ಅದನ್ನ ವಿಶ್ಲೇಷಣೆ ಮಾಡಿದೀವಿ ಎನ್ ಡಿ ಎನ್ ಸಿಕ್ಸ್ ಅನ್ನೋದು ಇಲ್ಲ ಐ ಎಸ್ ಒ ಟು ಒನ್ ತ್ರೀ ಟೂ ಬೈ ಟು ಹೀಗೆ ಸರ್ಟಿಫೈಡ್ ಫಿಲ್ಟರ್ಗಳಿರ್ತವೆ ಅದನ್ನೇ ಟೆಲಿಸ್ಕೋಪ್ ಕವರ್ ಮಾಡ್ಬಿಟ್ಟಿರ್ತಾರೆ ಸಂಪೂರ್ಣವಾಗಿ ಅದರಿಂದ ಬಂದಂತ ಚಿತ್ರವನ್ನ ಅವರು ಫೀಡ್ ಮಾಡ್ತಾ ಇರ್ತಾರೆ ಹಾಗಾಗಿ ಅಬುಧಾಬಿದ್ ಅದ್ ನೋಡ್ತಾ ಇದ್ದೀವಿ ಬೇರೆ ಪ್ರದೇಶಗಳಲ್ಲಿ ನೋಡ್ತಾ ಇರೋದು ಪ್ರತಿಬಿಂಬ ಆಗಿರ್ಬೋದು ಅಥವಾ ತಿರುಗಿ ಫಿಲ್ಟರ್ದ್ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಅಥವಾ ಬೆಂಗಳೂರದಾಗಿರ್ಬೋದು ಹಾಗಾಗಿ ಬೇರೆ ಬೇರೆ ವಿಧವಾಗಿ ನೋಡಿದಾಗ ಬೇರೆ ಬೇರೆ ಬಣ್ಣ ಕಾಣುತ್ತೆ ಆದ್ರೆ ಸೂರ್ಯನ ಬಣ್ಣ ಬದಲಾಗ್ತಾ ಇಲ್ಲ ನಾವು ನೋಡೋ ಪ್ರಕ್ರಿಯೆ ಅನುಗುಣವಾಗಿ ಬೇರೆ ಕಾಣ್ತಾ ಓಕೆ ಓಕೆ ನಾಗರಾಜ್ ಶರ್ಮಾ ಮಾತನಾಡ್ತಾ ಇದ್ವಿ ಬಟ್ ಅವಾಗ ಸುಂದರ್ ಇರ್ಲಿಲ್ಲ ಈ ಮೂವತ್ತು ದಿನಗಳ ಅಂತರದಲ್ಲಿ ಮೂರು ಗ್ರಹಣಗಳು ಸಂಭವಿಸ್ತಾ ಇವೆ ಇವತ್ತು ಎರಡನೇ ಗ್ರಹಣ ಮತ್ತೆ ಜುಲೈ ನಾಲ್ಕನೇ ತಾರೀಕಿಗೆ ಮತ್ತೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಸೊ ಇದರ ಪ್ರಭಾವವನ್ನು ನೋಡೋದಾದ್ರೆ ಯಾವ ರೀತಿಯಾಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದು ಇದು ಹಿಂದಿನ ಅವಾಗಲೇ ಹೇಳ್ತಾ ಇದ್ದ ರೀತಿಯಲ್ಲಿ ಶಾರ್ವರಿ ನಾಮ ಸಂವತ್ಸರ ಅಂತ ಹೇಳ್ತಕ್ಕಂಥ ಅರವತ್ತು ವರ್ಷದ ಹಿಂದಿನ ಒಂದು ಲೆಕ್ಕಾಚಾರ ತೆಗೆದುಕೊಂಡರೂ ಕೂಡ ಸೇಮ್ ಇದೇ ರೀತಿಯ ಅಂತ ಗ್ರಹಣಗಳು ಕಾಣ್ ಕಾಣಿಸ್ಕೊಂಡಿತ್ತು ಹಾಗಾಗಿದ್ದಕ್ಕೋಸ್ಕರವಾಗಿ ಇದೇ ಸೇಮ್ ಲಗ್ನದಲ್ಲಿ ಅದೇ ಮಿಥುನ ರಾಶಿಗೆ ಬಂದಿರತಕ್ಕಂಥ ಒಂದು ವಿಶೇಷತೆ ಕೂಡ ಇದೆ ಅದಕ್ಕೋಸ್ಕರವಾಗಿ ಯಾವಾಗಲೂ ಒಂದು ಗ್ರಹಣ ಅಂತ ಹೇಳ್ತಕ್ಕಂಥದ್ದು ಒಂದ್ ಒಂದ ಒಂದು ಬಂದಾಗ ಅದು ಸೂರ್ಯನಿಗೆ ಚಂದ್ರನಿಗೆ ಮತ್ತೆ ಸೂರ್ಯನಿಗೆ ಚಂದ್ರನಿಗೆ ಚಂದ್ರನಿಗೆ ಈಗ ನಾವು ಚಂದ್ರನಿಂದ ಸೂರ್ಯ ಸೂರ್ಯನಿಂದ ಚಂದ್ರ ಮತ್ತೆ ನೋಡ್ತಾ ಇದ್ವಿ ಈಗ ಮೂರು ರೀತಿಯಂತ ಒಂದು ಇರತಕ್ಕಂತ ಒಂದು ಒಂದೇ ಮಾಸದಲ್ಲಿ ನಾವು ಇಲ್ಲಿ ನಾವು ನಮ್ಮ ಧಾರ್ಮಿಕವಾಗಿ ನೋಡ್ಬೇಕು ಅಂತಂದ್ರೆ ಒಂದು ಮಾಸ ಅಂತ ನಾವು ತಗೊಳ್ಬೇಕಾಗತ್ತೆ ಜ್ಯೇಷ್ಠ ಮಾಸದಲ್ಲಿ ಬಂದಿರತಕ್ಕಂಥದ್ದು ಜ್ಯೇಷ್ಠ ಮಾಸ ಪೌರ್ಣಮಿಗೆ ನಾವು ಇದನ್ನ ನೋಡ್ವಿ ಈಗ ನಾವು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಅಂದ್ರೆ ಆಷಾಢ ಮಾಸಕ್ಕೆ ಬರ್ತಕ್ಕಂಥ ಒಂದು ಅಮಾವಾಸ್ಯ ದಿವಸದಲ್ಲಿ ನೋಡಿದ್ವಿ ನಾಳೆ ಆಷಾಢ ಪ್ರಾರಂಭ ಆಗ್ತಕ್ಕಂಥದ್ದು ಆಷಾಢ ಮಾಸದ ಪ್ರಾ ಬರ್ತಕ್ಕಂಥ ಒಂದು ಅಮಾವಾಸ್ಯೆಗೆ ನೋಡಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ನೆಕ್ಸ್ಟ್ ಮಾಸ ಇನ್ನೊಂದು ಮಾಸದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಈಗ ಬರ್ತಕ್ಕ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಪೌರ್ಣಮಿ ಪೌರ್ಣಮಿಯಲ್ಲಿ ಬರ್ತಕ್ಕಂಥ ವಿಶೇಷತೆ ಆಗಿದ್ದಕ್ಕೋಸ್ಕರವಾಗಿ ಮೂರು ಗ್ರಹಣಗಳು ಒಟ್ಟಿಗೆ ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ಭೂಮಿಯ ಅಥವಾ ಭೂಮಂಡಲದ ಸಂಪೂರ್ಣವಾಗಿರ್ತಕ್ಕ ಜೀವಕೋಶಗಳು ಜೀವರಾಶಿಗಳು ಯಾಕೆಂದ್ರೆ ಚಂದ್ರ ಮನಸ್ಸು ಕಾರಕ ಸೂರ್ಯ ಬಂದು ಆತ್ಮಕಾರಕ ಇವೆರಡು ಗ್ರಹಗಳಿಗೆ ಮತ್ತೆ ಭೂಮಿಗೆ ವಿಶೇಷವಾಗಿ ನಂಟಿದೆ ಅದಕ್ಕೋಸ್ಕರವಾಗಿ ಅವಕ್ಕೆ ತೊಂದರೆ ಬಂದಾಗ ಸಮುದ್ರದಲ್ಲಿ ಯಾವ ರೀತಿಯಾಗಿ ಏರುಪೇರು ಆಗುತ್ತೆ ನಾವಿವತ್ತು ಸೈನ್ಸ್ ಅಲ್ಲೂ ಕೂಡ ಅದನ್ನ ಇವತ್ತು ಹೆಂಗ ಆಯ್ತು ಅಂತ ಇದು ಕಂಡುಹಿಡಲಿಕ್ಕೆ ಆಗಿಲ್ಲ ಅದು ಸಮುದ್ರದಲ್ಲಿ ಸೂರ್ಯ ಚಂದ್ರನಿಗೆ ಗ್ರಹಣ ಬಂದಾಗ ಆಗಿರ್ಬೋದು ಪೌರ್ಣಮಿ ಸಂದರ್ಭದಲ್ಲಿ ಈಗ ಸಾಮಾನ್ಯವಾಗಿ ಪೌರ್ಣಮಿ ಅಮಾವಾಸ್ಯ ದಿವಸದಲ್ಲಿ ಸಮುದ್ರದಲ್ಲಿ ಉತ್ತರ ಜಾಸ್ತಿ ಆಗ್ತದೆ ಅದೆಲ್ಲವರಿಗೆ ಗೊತ್ತಿರ್ತಕ್ಕಂಥ ಯಾಕೆ ಬಂತು ಇದುವರೆಗೆ ಕಂಡಿಲಿಕ್ಕೆ ಆಗಲ್ಲ ಕಂಡಲಿಕ್ಕೆ ಆಗ ಸದ್ಯಕ್ಕೆ ಆಗುದಿಲ್ಲ ಕಾಣ್ತದೆ ನಾನು ಆಗಲ್ಲ ಒಂದು ನೋಡೋಣ ಆಮೇಲೆ ಆಮೇಲೆ ಅದ್ ಎರಡು ಬರೋದಕ್ಕೋಸ್ಕರವಾಗಿ ಆ ಎರಡು ಗ್ರಹಗಳಲ್ಲಿ ವ್ಯತ್ಯಯ ಆಗೋದಕ್ಕೋಸ್ಕರವಾಗಿ ಭೂಮಂಡದಲ್ಲಿ ಚರಾಚರ ವಸ್ತುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಏರುಪೇರು ಆಗತ್ತೆ ಅಂತ ಹೇಳತಕ್ಕಂಥ ಕಾರಣದಿಂದಾಗಿ ಗ್ರಹಣ ಕಾಲಗಳು ಒಟ್ಟಿಗೆ ಒಂದರಿಂದ ಒಂದು ಬಂದಾಗ ತೊಂದರೆಗಳಾಗತ್ತೆ ಹಿಂದ ಹಿಂದೆ ಹೇಳಿದ್ರು ನಂಗೂ ಗೊತ್ತಿಲ್ಲ ಅಷ್ಟೇ ಆ ಋಷಿಮುನಿ ಹೇಳಿದ್ರು ನೀವು ಮಾಡಿರುವಂತಹ ಅಧ್ಯಯನವನ್ನ ಇಲ್ಲಿ ಹೇಳ್ತಾ ಇದ್ರೆ ಈ ಮೂವತ್ತು ದಿನಗಳ ಅಂತರದಲ್ಲಿ ಮೂರು ಗ್ರಹಣಗಳು ಸಂಭವಿಸ್ತಾ ಇದೆ ಇವತ್ತು ಎರಡನೇ ಗ್ರಹಣ ಸೊ ಹೌ ಸ್ಪೆಷಲಿಟೀಸ್ ಇದು ಸ್ಪೆಷಲ್ ಅಂತ ನಮಗೆ ವಿಜ್ಞಾನದಲ್ಲಿ ಇದೆ ಅಂತ ಸ್ಪೆಷಾಲಿಟಿ ಇಲ್ಲ ಯಾಕೆ ಅಂದರೆ ಉದಾಹರಣೆಗೆ ಹೇಳೋದಾಯಿತು ಅಂದ್ರೆ ನಾವು ಪ್ರತಿ ವರ್ಷದಲ್ಲೂ ಒಂದು ಎಕ್ಲಿಪ್ ಸೀಸನ್ ಅಂತ ಕರಿತೀವಿ ಹೌದು ಅಂದ್ರೆ ಗ್ರಹಣ ಸಂಭವಿಸಬಹುದಾದಂತ ಯಾವ ಒಂದು ದಿನಾಂಕ ಇದೆ ಅಂತ ಅದನ್ನ ಸೀಸನ್ ಅಂತ ಕರೀತೀವಿ ಪ್ರತಿ ವರ್ಷದಲ್ಲೂ ಸುಮಾರು ಎರಡು ಸೀಸನ್ಗಳು ಎಕ್ಲಿಪ್ ಸೀಸನ್ಗಳು ಇರ್ತವೆ ಆರು ತಿಂಗಳ ಅಂತರದಲ್ಲಿ ಸೊ ನಾವ್ ಈ ಹಿಂದೆ ನೋಡಿದ್ವಿ ಡಿಸೆಂಬರ್ ಜಾನ್ವರಿನಲ್ಲಿ ಒಂದು ಗ್ರಹಣ ಆಗಿತ್ತು ಆದ್ರೆ ಆರು ತಿಂಗಳ ಅಂತರದಲ್ಲಿ ಇನ್ನೊಂದು ಎಕ್ಲಿಪ್ ಸೀಸನ್ ಇವಾಗ ನಡೀತಾ ಇದೆ ನೀವು ಕೇಳಿದ್ರೆ ಮೂರು ಗ್ರಹಣಗಳು ಅಂತ ಪ್ರತಿ ಎಕ್ಲಿಪ್ ಸೀಸನ್ ಅಲ್ಲೂ ಎರಡರಿಂದ ಐದು ಗ್ರಹಣಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ ಆದ್ರೆ ಆ ಗ್ರಹಣ ಯಾವ ಪ್ರದೇಶಗಳಲ್ಲಿ ಗೋಚಾರವಾಗ್ತಿದೆ ಅನ್ನೋದು ಮುಖ್ಯ ಆಗ್ತಾ ಹೋಗುತ್ತೆ ಈ ಸತಿ ನಡೀತಾ ಇರ್ತಕ್ಕಂಥ ಮೂರು ಗ್ರಹಣಗಳೇನಿದೆ ಒಂದು ತಿಂಗಳಲ್ಲಿ ಅದು ಬಹುತೇಕ ಭಾರತದ ಬಹುತೇಕ ಭಾಗಗಳಿಗೆ ಕಾಣಿಕ ಸಿಗ್ತಾ ಇದೆ ಹಾಗಾಗಿ ನಾವು ಅದಕ್ಕೆ ಸ್ಪೆಷಲ್ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನು ಇಲ್ಲ ಈ ಹಿಂದೆ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೈನ್ಸ್ ಅಷ್ಟೇ ಅಂದ್ರೆ ಅದನ್ನ ಎಕ್ಲಿಪ್ಸ್ ಅಂತ ಅಷ್ಟೇ ಮೂರು ಗ್ರಹಣಗಳು ಒಟ್ಟಿಗೆ ನಡೆದಿರೋದು ಈಗ ಈಗ ತುಂಬಾ ಜನ ನಮ್ಮಲ್ಲಿ ಕೇಳ್ತಕ್ಕಂಥದ್ದು ಮನೆಯಲ್ಲಿ ಕೂತ್ಕೊಂಡು ಗ್ರಹಣವನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ಹನ್ನೆರಡು ರಾಶಿಯವರು ಕೂಡ ಮನೆಯಲ್ಲಿ ಕೂತ್ಕೊಂಡು ನಾವೇನ್ ಮಾಡಬೇಕು ಇವಾಗ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಂದು ರಾಶಿಯವರೆಗೂ ಏನಾದರೂ ವಿಶೇಷವಾಗಿ ಇದೆಯಾ ಅಂತ ಏನು ಹೇಳ್ತೀರಾ ಪ್ರತ್ಯೇಕವಾಗಿರ್ತಕ್ಕಂಥ ರಾಶಿಗಳಿಗೆ ಅವಾಗಲೇ ನಾನು ಹೇಳಿದಾಗೆ ಒಂದೊಂದು ರಾಶಿಗಳಿಗೆ ಅಧಿಪತಿಗಳು ಬರತಕ್ಕಂಥದ್ದು ಹನ್ನೆರಡು ರಾಶಿಗಳಲ್ಲಿ ವಿಶೇಷವಾಗಿ ಒಂಬತ್ತು ಗ್ರಹಗಳನ್ನ ಅಧಿಪತಿಯವನ್ನ ಕೊಡ್ತಾರೆ ಇರತಕ್ಕಂಥದ್ದು ಮಿಥುನ ರಾಶಿಗೆ ಇರ್ತಕ್ಕಂಥ ಇವತ್ತು ಬುಧ ಮಿಥುನ ರಾಶಿಗೆ ಇರ್ತಕ್ಕಂಥ ಒಂದು ಬುಧ ಮೈನ್ ಆಗಿದ್ರೆ ಛಾಯಾಗ್ರಹ ಆಗಿರತಕ್ಕಂಥ ರಾಹು ಕೂಡ ಮಿಥುನ್ ರಾಶಿ ಅಧಿಪತಿ ಆಗ್ತಾನೆ ಅಂಥ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರಾಹು ಸಂಬಂಧವಾಗಿರ್ತಕ್ಕಂಥ ಒಂದು ಗ್ರಹಣ ಕಾಲದಲ್ಲಿ ಅಥವಾ ಸೂರ್ಯನಿಗೆ ಬಂದಿರತಕ್ಕಂಥ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ರಾಹು ಸಂಬಂಧವಾಗಿ ಜಪತಪಗಳನ್ನು ಮಾಡೋದ್ರಿಂದ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ನಾವು ಮಿಥುನ ರಾಶಿಯವರಿಗೆ ಹೇಳ್ಬೋದು ಓಕೆ ಒಂದು ನಿಮಿಷ ನಮ್ಮ ಜೊತೆಯಲ್ಲಿ ಮಂಜುನಾಥ್ ಭಟ್ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗುರುಗಳೇ ತಮಗೂ ಕೂಡ ನಮಸ್ಕಾರ ನಿಮ್ಮ ಫಸ್ಟ್ ರಿಯಾಕ್ಷನ್ ಕೊಡ ತಗೋತೀನಿ ಇದೇ ಕ್ವಶನ್ ಅನ್ನು ನಿಮಗೆ ನಾನು ಹೇಳ್ತೀನಿ ಈಗ ರಾಶಿಯವರು ಮನೆಯಲ್ಲಿ ಕೂತಿ ಕುಳಿತಿರ್ತಕ್ಕಂಥವ್ರು ಹಾಗಾದ್ರೆ ಕೇವಲ ಮಿಥುನ ರಾಶಿಯವರು ಮಾತ್ರ ಏನಾದರೂ ಮಾಡಬೇಕು ಬೇರೆಯವರೆಲ್ಲ ಆರಾಮಾಗಿರ್ಬೋದು ಅಂತನಾ ಅಥವಾ ಪ್ರತಿಯೊಬ್ಬ ರಾಶಿಯವ್ರಿಗೂ ಏನಾದರೂ ಆಚರಣೆ ಇದೆ ಅಂತನ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ದೇವತಾ ಗ್ರಹರೂಪೇಣ ದರ್ಶಯಂತಿ ಶುಭಾಶಿವಂ ನೈಸರ್ಗಿಕ ಪಾಪಗ್ರಹಗಳು ಮತ್ತು ನೈಸರ್ಗಿಕ ಶುಭಗ್ರಹಗಳು ಎಂಬುದಾಗಿ ಜ್ಯೋತಿಷದಲ್ಲಿ ಎರಡು ವಿಭಾಗವನ್ನು ಮಾಡಿದ್ದಾರೆ ಹಾಗಂತ ಎಲ್ಲ ಗ್ರಹಗಳು ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದ್ದನ್ನು ಮಾಡುತ್ತೆ ಆದರೆ ವಿಶೇಷವಾಗಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ ಅತ್ಯಂತ ಶಿವಫಲವನ್ನು ಫಲವನ್ನು ಪುಣ್ಯ ಫಲವನ್ನು ಕೊಡ್ತಕ್ಕಂಥದ್ದು ಗುರು ಇಲ್ಲಿ ನೈಸರ್ಗಿಕ ಪಾಪಗ್ರಹ ಅಂತ ತಗೊಂಡಾಗ ರಾವು ಕೇತು ಈ ರೀತಿ ಬರುತ್ತೆ ಇಲ್ಲಿ ಸೂರ್ಯನನ್ನ ಒಂದು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಈ ಒಂದು ಛಾಯಾಗ್ರಹ ಎನ್ನುವಂಥದ್ದಿನ ಬಿಂದು ರಾವಿನ ಒಂದು ಸಂಯೋಜನೆಗೆ ಒಳಪಡುತ್ತೆ ಸಂಯೋಜನೆ ಅಂತ ಒಂದಕ್ಕೆ ಒಂದು ಸೇದ ಗ್ರಹಣ ಅಂತ ನಾವು ಹೇಳ್ತೀವಿ ಆ ಸಂಯೋಜನೆಗೆ ಒಳಪಟ್ಟಾಗ ಅದೇನಾಗತ್ತೆ ಅಂದ್ರೆ ಹಾಲು ಮೊಸರು ಎರಡು ಸೇ ಹಾಲು ಸ್ವಲ್ಪ ಮಜ್ಜಿಗೆ ಹಾಕಿದಾಗ ಮೊಸರಾಗತ್ತೆ ಹಾಗೇನೋ ಅಲ್ಲಿ ಏನಾಗುತ್ತೆ ಅಲ್ಲಿ ಒಂದು ಒಂದು ವಿಧವಾಗಿರತಕ್ಕಂಥ ಪ್ರಾಕೃತಿಕವಾಗಿರ್ತಕ್ಕಂಥ ವಿಕೋಪಗಳು ಬರ್ತಕ್ಕಂಥದ್ದು ಚೂಡಾಮಣಿ ಸೂರ್ಯ ಗ್ರಹಣದ ಕುರಿತಂತೆ ಮಾಹಿತಿನ ಕೊಡ್ತಾ ಇದ್ದೀವಿ ಬಟ್ ಅದಕ್ಕಿಂತ ಮುಂಚೆ ಒಂದು ರೀತಿಯಾಗಿ ಸ್ಕ್ರೀನ್ ಬ್ರೀಫ್ ಮಾಡ್ಬಿಟ್ಟಿವಿ ರಾಯಚೂರಲ್ಲಿ ಸೂರ್ಯಗ್ರಹಣ ಯಾವ ರೀತಿಯಾಗಿ ಗೋಚರಿಸ್ತಾ ಇದೆ ಬೆಂಗಳೂರಲ್ಲಿ ಮೋಡ ಮುಸುಕಿತ ವಾತಾವರಣ ಇದೆ ಇನ್ನು ಅಬುಧಾಬಿಯಲ್ಲೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಚಂದ್ರ ಸೂರ್ಯನನ್ನ ಕವರ್ ಮಾಡಿಬಿಟ್ಟಿದ್ದಾನೆ ನಮ್ಮೊಂದಿಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಮಂಜುನಾಥ್ ಭಟ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಈಗ ವೀಕ್ಷಕರು ಕೂಡ ಜಾಯಿನ್ ಆಗಿರ್ತಾರೆ ಸೊ ಅವರಿಗೆ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಆಚರಣೆಗಳು ಯಾವ ರೀತಿ ಆಗಿರಬೇಕು ತಪಗಳು ಹೇಗೆ ಮಾಡಬೇಕು ಅನ್ನುವಂತ ಮಾಹಿತಿ ಕೊಟ್ಟಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಅನುಷ್ಠಾನ ಮಾಡುವಂತ ಪದ್ಧತಿ ಅನುಷ್ಠ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ವಿಧಾನ ಇಲ್ಲ ಇದು ಮುಗಿದ ಮೇಲೆ ಗ್ರಹಣ ಮೋಕ್ಷ ಪರ್ಯಂತ ನಾವು ಅದನ್ನ ಅನುಷ್ಠಾನಗಳನ್ನು ಮಾಡಬೇಕು ಗ್ರಹಣ ಹಿಡಿದು ಆಗಿದೆ ಈಗ ಹೌದು ಇನ್ನು ಒಂದು ಗಂಟೆ ಮೂವತ್ತೆರಡು ನಿಮಿಷವರೆಗೂ ಅನುಷ್ಠಾನವನ್ನು ಮಾಡಬೇಕು ಅನುಷ್ಠಾನ ಅಂದ್ರೆ ಏನು ಅಂದ್ರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂತಹ ನೆಗೆಟಿವ್ ಹೊರಗೆ ಹೊರಗಾಕಿ ಪಾಸಿಟಿವ್ ಆಗಿ ಅಂದ್ರೆ ಧನಾತ್ಮಕ ಶಕ್ತಿಯನ್ನ ತುಂಬತಕ್ಕಂಥದ್ದು ಒಂದು ಅದನ್ನು ಯಾಕೆ ಮನುಷ್ಯನಿಗೆ ಜಪ ತಪ್ಪ ಅನುಷ್ಠಾನಗಳನ್ನ ಪ್ರಾಜ್ಞರು ಇತ್ತೀಚೆಗೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಹೇಳಿದ್ರು ಅಂದ್ರೆ ವೈಜ್ಞಾನಿಕವಾಗಿಯೂ ಕೂಡ ಶರೀರ ಮತ್ತು ಮನಸ್ಸು ಎರಡೂ ಕೂಡ ದುರ್ಬಲ ಹೊಂದುವಂಥ ಸಂದರ್ಭ ಇರುತ್ತೆ ಕಾರಣ ಏನು ಅಂದ್ರೆ ಆತ್ಮಕಾರಕನಾಗಿರ್ತಕ್ಕಂಥ ರವಿ ಗ್ರಹಣ ಗ್ರಹಣಕ್ಕೆ ಗೋಚರ ಆದಾಗ ಅಂದ್ರೆ ಕೇತುವಿನ ಒಂದು ಪ್ರಭೆಗೆ ಅವನು ರಾಹುವಿನ ಒಂದು ಪ್ರಭೆಗೆ ಗೋಚರ ಆದಾಗ ಏನಾಗುತ್ತೆ ಭೂಮಿಗೆ ಬರತಕ್ಕಂತಹ ಒಂದು ರೇಸು ಸೂರ್ಯನಿಂದ ಬರತಕ್ಕಂತ ರೇಸು ಅಂದ್ರೆ ಬಿಸಿಲು ಶಾಖ ಇವೆಲ್ಲ ಪರಿಣಾಮ ಕಡಿಮೆ ಆಗತ್ತೆ ಆಗ ನಮಗೆ ಇಲ್ಲಿ ತೊಂದರೆ ಆಗುತ್ತೆ ಪ್ರಾಣಿ ಸಂಕುಲ ಇರಲಿ ಇರಲಿ ಯಾರೇ ಇರಲಿ ಪಶು ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತದೆ ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಋಣಾತ್ಮಕವಾಗಿರ್ತಕ್ಕಂತಹ ಶಕ್ತಿ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದು ಧನಾತ್ಮಕವಾಗಿ ನಾವು ಅದನ್ನ ಪರಿವರ್ತನೆ ಮಾಡೋಕೆ ಅನುಷ್ಠಾನ ಮಾಡ್ಬೇಕು ಅಂತ ಹೇಳ್ತೀವಿ ಹೇಗಿರ್ಬೇಕು ಅನುಷ್ಠಾನ ಅಂದ್ರೆ ಗ್ರಹಣ ಹಿಡಿದ ತಕ್ಷಣದಲ್ಲಿ ಸ್ನಾನ ಮಾಡಬೇಕು ಅದಕ್ಕೆ ತ್ರಿಕರಣ ಶುದ್ಧಿ ಅಂತ ಹೇಳ್ತಾಳೆ ಮಾತು ಮನಸ್ಸು ಶರೀರ ಶುದ್ಧಿಯಿಂದ ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿ ನಾವು ತಕೊಂಡು ನೋಡುವಾಗ ನಾವು ಮನಃಪೂರ್ವಕವಾಗಿ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನಾವು ಜಪವನ್ನು ಅನುಷ್ಠಾನವನ್ನು ಮಾಡಿದ್ರೆ ಈಗ ನಮ್ಮಲ್ಲಿ ಧ್ಯಾನ ಅಂತ ಹೇಳ್ತಾರೆ ಧ್ಯಾನ ಅಂದ್ರೆ ಯಾವುದೋ ಒಂದು ಅಕ್ಷರವನ್ನು ಯಾವುದೋ ಮಂತ್ರವನ್ನು ಹಿಡ್ಕೊಂಡು ಅದನ್ನು ಹೇಳಿ 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 ಮನಸ್ಸನ್ನ ಕೇಂದ್ರೀಕರಿಸುತ್ತಾರೆ ಆದ್ರೆ ಜಪ ಎನ್ನುವಂತಹದ್ದು ಒಂದು ಅದು ಒಂದು ವಿಧಾನವೇ ಆಗಿರ್ತದೆ ಈ ಧ್ಯಾನದ ವಿಧಾನವೇ ಆಗಿರ್ತದೆ ಹಾಗೆ ಈ ಸಮಯದಲ್ಲಿ ಮಂತ್ರ ಸಿದ್ಧಿ ಮಾಡ್ಕೊಳ್ತಕ್ಕಂಥವ್ರು ಕೂಡ ಮಂತ್ರ ಸಿದ್ಧಿಗೋಸ್ಕರವಾದ ಕೆಲವು ಉಪದೇಶ ಪಡ್ಕೊಳ್ತಕ್ಕಂಥವ್ರು ಇದು ಒಳ್ಳೆ ಒಂದು ಅವಕಾಶ ಅಂತ ಹೇಳ್ಬಹುದು ಮಂತ್ರ ಸಿದ್ಧಿ ಮಾಡುವವರು ಅಂದ್ರೆ ಯಾವ್ದೋ ಒಂದ್ ಜಪ ಅನುಷ್ಠಾನ ಮಾಡ್ತಾ ಇದ್ದಾರೆ ಈಗ ಈಗ ಸಾಮಾನ್ಯವಾಗಿ ಸಾಮಾನ್ಯವೇನು ಯಾವಾಗ್ಲೂ ಸೂರ್ಯಗ್ರಹಣ ಸಂಭವಿಸೋದು ಅಮಾವಾಸ್ಯನಲ್ಲೇ ಹೌದಾ ಸಮಾವಾಸ್ಯನಲ್ಲೇ ಸೂರ್ಯಗ್ರಹಣ ಸಂಭವಿಸೋದು ಆದ್ರೆ ಭಾನುವಾರವೇ ಸಂಭವಿಸಬೇಕು ಅಂತ ಏನಿಲ್ಲ ಇಲ್ಲ ಖಂಡಿತ ವಾರದ ಯಾವ ದಿನ ಬೇಕಾದ್ರೂ ಆಗಬಹುದು ಹೌದು ಆದ್ರೆ ಈ ಸಾರ್ತಿ ರವಿವಾರ ಇವತ್ತು ಹೌದು ಸೂರ್ಯನ ದಿನ ಮಹತ್ವ ಈಗ ರವಿ ಈಗ ಯಾವುದೇ ರಾಶಿಯನ್ನು ತೆಗೆದುಕೊಂಡು ನೋಡುವಾಗ ಎಲ್ಲಾ ರಾಶಿಯನ್ನು ಕೂಡ ಒಂದೊಂದು ಗ್ರಹಗಳಿಗೆ ಹಂಚಿಕೆ ಮಾಡಿದ್ದಾರೆ ಸಪ್ತ ಗ್ರಹಗಳನ್ನ ಈ ರವಿ ಅಂತ ತೆಗೆದುಕೊಂಡು ನೋಡಿದಾಗ ರವಿವಾರವೇ ಬಂದಿರೋದ್ರಿಂದ ಆವಾವ ವಾರದ ದಿವಸ ಆ ವಾರಾಧಿಪತಿ ಬಲಿಷ್ಠನಾಗ್ತಾನೆ ಅಂತ ಶಾಸ್ತ್ರ ಇದೆ ಹಾಗಾಗಿ ಆ ವಾರಾಧಿಪತಿಯ ದಿನವೇ ಆ ಸೂರ್ಯಗ್ರಹಣ ಬಂದಿದ್ರಿಂದ ಆತ್ಮಕಾರಕನಾಗಿಂತ ರವಿ ದುರ್ಬಲ ದುರ್ಬಲತೆಯನ್ನು ಹೊಂದಿದಾಗ ಅಥವಾ ಭೂಮಿಗೆ ಬರತಕ್ಕಂಥ ಶಾಖಗಳು ಮತ್ತು ಅದು ಬರತಕ್ಕಂಥ ರೇಸುಗಳು ದುರ್ಬಲತೆಯನ್ನು ಹೊಂದಿದಾಗ ನಮ್ಮ ಶರೀರದ ಮೇಲೆ ಮತ್ತು ಪ್ರಕೃತಿ ಮೇಲೆ ವಿಕೋಪ ಉಂಟಾಗಬಹುದು ವಿಕೋಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ವ್ಯತ್ಯಾಸ ಉಂಟಾಗಬಹುದು ಅಂತೇಳಿ ವಿಕೋಪ ಅಂದ್ರೆ ಅದ್ಭುತಗಳು ನಡೆಯುತ್ತೆ ಅಂತದೇನಲ್ಲ ವ್ಯತ್ಯಾಸಗಳು ಉಂಟಾಗತಕ್ಕಂಥದ್ದು ವ್ಯತ್ಯಾಸ ಅಂದ್ರೆ ಯಾವ ರೀತಿ ಅಂತಂದ್ರೆ ನಮ್ಮಲ್ಲಿ ಈ ಏನು ವಾಯು ವಾಯುವಂತ ಗಾಳಿಯನ್ನ ಉಸಿರಿನ ಮೂಲಕ ನಾವು ಶರೀರದ ಒಳಗಡೆ ಅದನ್ನ ಬಿಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಹೊರಗಡೆ ಬಿಡ್ತೀವಿ ಹಾಗೆ ಉಸಿರಾಟದ ಮೂಲಕವಾಗಿಯೂ ಕೂಡ ಆ ಗಾಳಿಯ ಪ್ರಭಾವ ನಮ್ಮ ಶರೀರದ ಒಳಗಡೆ ಹೋಗುತ್ತೆ ಆಗ ನಾವು ಜಪ ಅನುಷ್ಠಾನಗಳನ್ನ ಮಾಡೋದ್ರಿಂದ ಮಂತ್ರ ಮತ್ತು ಶ್ಲೋಕಗಳನ್ನ ಉಚ್ಚಾರಣೆ ಮಾಡೋದ್ರಿಂದ ಆ ವಿಶೇಷವಾಗಿರತಕ್ಕಂಥ ಏನು ನೆಗೆಟಿವ್ ಎನರ್ಜಿ ಉಸಿರಿನ ಮೂಲಕ ಶರೀರದ ಒಳಗಡೆ ಹೋಗುತ್ತೆ ಅದು ಏನಾಗುತ್ತೆ ಕನ್ವರ್ಟ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಒಂದು ಎರಡನೇದಾಗಿ ಮನಸ್ಸು ಈ ಮನ್ ಮನಸ್ಸಿಗೆ ಚಂದ್ರಕಾರಕ ಚಂದ್ರಮ ಮನಸ್ಸೋ ಜಾತ ಅಂತ ಹೇಳಿ ಚಂದ್ರ ಯಶೋ ನಿರ್ಮಲ ಅಂತಾನು ಕೂಡ ಹೇಳ್ತಾರೆ ಹಾಗಾಗಿ ಚಂದ್ರನೂ ಕೂಡ ನಾವು ಇಲ್ಲಿ ಗ್ರಹಣ ಸೂರ್ಯ ನಡೆದ್ರು ಕೂಡ ಮನಕಾರಕನಾಗಿರ್ತದೆ ಚಂದ್ರನ ಮೇಲೂ ಕೂಡ ಪರಿಣಾಮ ಬೀರಬಹುದು ಚಂದ್ರ ಅಂದ್ರೆ ಚಂದ್ರನ ಮೇಲೆ ಅಂತಲ್ಲ ನಮ್ಮ ಮನಸ್ಸಿನ ಮೇಲೆ ಕಾರಕ ಗ್ರಹ ಚಂದ್ರ ಆಗಿರ್ತಾನೆ ಆತ್ಮಕ್ಕೆ ರವಿ ಆಗಿರೋದ್ರಿಂದ ಓಕೆ ಓಕೆ ನಾನು ಇವ್ರನ್ನ ಕಳ್ಸಿಕೊಡ್ತಕ್ಕಂತ ಸಮಯ ನಾಗರಾಜ್ ಶರ್ಮಾ ಅವರನ್ನ ಕೊನೆಯದಾಗಿ ಒಂದು ಸಲಹೆ ಈ ಕೆಲವರು ಏನೂ ಆಗಲ್ಲ ಅಂತ ಓಡಾಡ್ಕೊಂಡು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡಿರ್ತಾರೆ ಕೆಲವರು ಆಚರಣೆಯನ್ನು ಮಾಡ್ಕೊಳ್ತಾರೆ ಎಲ್ಲರನ್ನೂ ಸೇರಿಸಿ ಹೇಳೋದಾದ್ರೆ ಏನು ಸಲಹೆನ ಕೊಡ್ತೀರಾ ಬ್ರೇಕ್ ಅವರವರ ಹೇಳಿ ಹೇಳಿ ಅವರವರ ಬಕುತಿ ಅವರವರ ಶಕುತಿ ಅಂತ ಯಾಕೆಂದ್ರೆ ಎಲ್ಲವರು ಆಸ್ತಿಕರಲ್ಲ ಎಲ್ಲವರು ನಾಸ್ತಿಕರಲ್ಲ ಅವರು ನಾಸ್ತಿಕರಾಗಿರ್ತಕ್ಕಂಥ ಅವ್ರಿಗೆ ಯಾವ ರೀತಿಯಾಗಿ ಮಾಡಿ ಇರ್ಬೇಕು ಅಂತಿದೆಯೋ ಅದನ್ನ ಮಾಡಲಿ ಅಷ್ಟೇ